ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಒಂದು ಕಪ್ ಕಾಫಿಗೆ ಕೊಂಚ ಶುಂಠಿ ರಸ ಹಿಂಡಿ ಕುಡಿದರೆ ತಲೆನೋವು ಮಂಗಮಾಯವಾಗುತ್ತೆ ಇಂತಹ ಚಿಕಿತ್ಸಾ ಗುಣ ಹೊಂದಿರುವ ಶುಂಠಿಯನ್ನು ಅಡುಗೆಗೂ ಬಳಸುತ್ತಾರೆ ಅದರಲ್ಲೂ ಶುಂಠಿ ಇಲ್ಲದ ಅಡುಗೆ ಕೋಣೆ ಭಾರತದಲ್ಲಿ ಇಲ್ಲವೇ ಇಲ್ಲ ಯಾಕೆಂದರೆ ಮನೆಯಲ್ಲಿ ಮಾಡುವ ಅನೇಕ ಆಹಾರಕ್ಕೆ ಶುಂಠಿಯನ್ನು ಬಳಸಲಾಗುತ್ತೆ ಶುಂಠಿಯ ವಾಸನೆ ನಿಜಕ್ಕೂ ಅದ್ಭುತ ಶುಂಠಿಯನ್ನು ಅಡುಗೆಗೆ ಮಾತ್ರವಲ್ಲ ಹಲವು ಚಿಕಿತ್ಸೆಗಳಿಗೂ ಬಳಸಲಾಗುತ್ತೆ ನೆಗಡಿ ಕೆಮ್ಮು ಜೀರ್ಣ ಸಮಸ್ಯೆಗಳು ಹೊಟ್ಟೆ ನೋವು ಮತ್ತು ದೈಹಿಕ ನೋವು ಮತ್ತು ಇತರ ಆರೋಗ್ಯ ಸಮಸ್ಯೆಗಳಂತಹ ಸಾಮಾನ್ಯ ಕಾಯಿಲೆಗಳನ್ನು ಗುಣಪಡಿಸಲು ಶುಂಠಿಯನ್ನು ಅನೇಕ ಮನೆಮದ್ದುಗಳಲ್ಲಿ ಬಳಸಲಾಗುತ್ತೆ ಅದೇನೇ ಇರಲಿ ನಿಮಗಿದು ಗೊತ್ತಾ ಅಧಿಕ ಶುಂಠಿ ಬಳಕೆ ಆರೋಗ್ಯ ಸಮಸ್ಯೆಯನ್ನುಂಟು ಮಾಡುತ್ತೆ ಎನ್ನುವುದು ಅನೇಕರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ ಹೌದು ಶುಂಠಿಯಿಂದ ಎಷ್ಟು ಲಾಭವೋ ಅಷ್ಟೇ ಕೆಡಕೂ ಕೂಡ ಇದೆ ಅತಿಯಾದರೆ ಅಮೃತವೂ ವಿಷವು ಎನ್ನುವ ಹಾಗೆ ಹೆಚ್ಚು ಶುಂಠಿ ಸೇವಿಸುವುದರಿಂದ ಆರೋಗ್ಯದ ಮೇಲೆ ಹಲವು ಅಡ್ಡ ಪರಿಣಾಮಗಳು ಸಹ ಬೀರುತ್ತೆ ಹಾಗಾದರೆ ಆ ಅಡ್ಡ ಪರಿಣಾಮಗಳು ಏನು ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದು ಹೃದಯ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಶುಂಠಿ ತಿನ್ನುವ ಅಭ್ಯಾಸ ನಿಮಗಿದ್ದರೆ ಕೂಡಲೇ ಬಿಟ್ಟುಬಿಡಿ ಯಾಕಂದರೆ ನಿತ್ಯ ಶುಂಠಿ ಸೇವನೆಯಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಅಂಟಿಕೊಳ್ಳುತ್ತೆ ಅತಿ ಹೆಚ್ಚು ಶುಂಠಿ ಸೇವನೆಯಿಂದ ಹೃದಯದ ಬಡಿತವೂ ಸಹ ಹೆಚ್ಚಾಗುತ್ತೆ ಅಲ್ಲದೆ ಮಸುಕಾದ ದೃಷ್ಟಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಿದ್ರಾಹೀನತೆಗೂ ಶುಂಠಿ ಕಾರಣವಾಗುತ್ತೆ ಇನ್ನೂ ಹೆಚ್ಚು ಶುಂಠಿ ಸೇವನೆಯಿಂದ ಕಡಿಮೆ ರಕ್ತದೊತ್ತಡ ಉಂಟಾಗುತ್ತದೆ ಇದು ಹೃದಯಾಘಾತಕ್ಕೂ ಕಾರಣವಾಗಬಹುದು ಹೀಗಾಗಿ ಶುಂಠಿಯನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದು ಒಳ್ಳೆಯದು ಎರಡನೇದು ಗರ್ಭಿಣಿಯರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಶುಂಠಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದಾಗ ಗರ್ಭಾವಸ್ಥೆಯಲ್ಲಿ ಗರ್ಭಾಶಯದ ಸಂಕೋಚನಕ್ಕೆ ಇದು ಕಾರಣವಾಗಬಹುದು ಹೀಗಾಗಿ ಇದು ಗರ್ಭಿಣಿ ಮಹಿಳೆಯರಿಗೆ ಸಮಸ್ಯೆಯಾಗುತ್ತೆ ಇದೇ ಕಾರಣಕ್ಕೆ ಮಹಿಳೆಯರು ಗರ್ಭಿಣಿಯಾಗಿರುವ ವೇಳೆ ಶುಂಠಿ ಸೇವಿಸಬಾರದು ಎನ್ನುತ್ತಾರೆ ಇನ್ನೂ ಗರ್ಭಿಣಿಯಾಗಿರುವ ವೇಳೆ ಮಹಿಳೆಯರಲ್ಲಿ ರೋಗ ಶಕ್ತಿ ಕಡಿಮೆ ಇರುತ್ತದೆ ಹೀಗಾಗಿ ಅತಿಯಾದ ಶುಂಠಿಯು ಗರ್ಭಾವಸ್ಥೆಯಲ್ಲಿ ತೀವ್ರವಾದ ಎದೆಯುರಿ ಮತ್ತು ಆಸಿಡ್ ರಿಫ್ಲೆಕ್ಸ್ಗೆ ಕಾರಣವಾಗಬಹುದು ಮೂರನೇದು ಮಧುಮೇಹಿ ರೋಗಿಗಳಿಗೂ ಶುಂಠಿ ಹಾನಿಕಾರಕವಾಗಿದೆ ಶುಂಠಿಯ ಅತಿಯಾದ ಸೇವನೆಯು ಮಧುಮೇಹ ರೋಗಿಗಳಿಗೆ ಹಾನಿಕಾರಕವಾಗಿದೆ ಹೆಚ್ಚಿನ ಶುಂಠಿ ಸೇವನೆ ಇದು ದೇಹದಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಅದು ತಲೆ ತಿರುಗುವಿಕೆ ಮತ್ತು ಆಯಾಸಕ್ಕೆ ಕಾರಣವಾಗಬಹುದು ಹೆಚ್ಚಿನ ಶುಂಠಿ ಇತರ ಮಧುಮೇಹ ಔಷಧಗಳೊಂದಿಗೆ ಸಂಯೋಜಿಸಲ್ಪಟ್ಟರೆ ಸಾಕಷ್ಟು ಅಪಾಯಕಾರಿಯಾಗಬಹುದು ಶುಂಠಿಯನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿದೆ ನಾಲ್ಕನೇದು ಹೊಟ್ಟೆಯ ಅಸ್ವಸ್ಥತೆ ಹೆಚ್ಚು ಶುಂಠಿ ಸೇವನೆಯಿಂದ ಹೊಟ್ಟೆ ನೋವು ಅಥವಾ ಅಸ್ವಸ್ಥತೆ ಉಂಟಾಗುತ್ತದೆ ಶುಂಠಿ ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಪಿತ್ತರಸದ ಉತ್ಪಾದನೆ ಹೆಚ್ಚುತ್ತದೆ ಹೀಗಾಗಿ ನೀವು ಖಾಲಿ ಹೊಟ್ಟೆಯಲ್ಲಿ ಶುಂಠಿ ಸೇವಿಸಿದರೆ ಇದು ಗ್ಯಾಸ್ಟ್ರಿಕ್ ಪ್ರಚೋದನೆಗೆ ಕಾರಣವಾಗಬಹುದು ಇದರ ಪರಿಣಾಮವಾಗಿ ಜೀರ್ಣಕ್ರಿಯೆಯಲ್ಲಿ ಕಿರಿಕಿರಿ ಮತ್ತು ಹೊಟ್ಟೆಯುಬ್ಬರ ಉಂಟಾಗಬಹುದು ಹೊಟ್ಟೆಯನ್ನು ಅಸ್ವಸ್ಥಗೊಳಿಸುತ್ತದೆ ಐದನೇದು ಬೇಧಿ ಉಂಟಾಗುತ್ತದೆ ಅತಿಯಾದ ಶುಂಠಿ ಸೇವನೆಯಿಂದ ವಾಂತಿ ಲೂಸ್ ಮೋಷನ್ನಂತಹ ಅಪಾಯಕಾರಿ ಅಡ್ಡ ಪರಿಣಾಮ ಉಂಟಾಗಬಹುದು ಹೌದು ಹೆಚ್ಚಿನ ಶುಂಠಿ ಸೇವನೆಯಿಂದ ತೀವ್ರ ತರದ ಬೇಧಿ ಆರಂಭವಾಗುತ್ತದಂತೆ ಇದರೊಂದಿಗೆ ವಾಂತಿಯೂ ಇರಲಿದೆ ಹೀಗಾಗಿ ಹೆಚ್ಚಿನ ಶುಂಠಿ ಸೇವನೆಯಿಂದ ದೂರವಿರಿ ಆರನೇದು ಚರ್ಮ ಮತ್ತು ಕಣ್ಣಿನ ಅಲರ್ಜಿಗೆ ಕಾರಣವಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಅತಿಯಾದ ಶುಂಠಿಯು ಅಲರ್ಜಿಯ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು ಚರ್ಮದ ಮೇಲೆ ದದ್ದುಗಳು ಕಣ್ಣುಗಳಲ್ಲಿ ಕೆಂಪಾಗುವುದು ತುರಿಕೆ ಉಬ್ಬಿದ ತುಟಿಗಳು ಮತ್ತು ಗಂಟಲ ಅಸ್ವಸ್ಥತೆ ಈ ಸ್ಥಿತಿಯ ಅತ್ಯಂತ ಸಾಮಾನ್ಯ ಲಕ್ಷಣವಾಗಿವೆ ಅಂತಹ ಸಂದರ್ಭಗಳಲ್ಲಿ ನೀವೇ ಸ್ವತಃ ಮನೆಯಲ್ಲಿ ಔಷಧಿಗಳನ್ನು ತೆಗೆದುಕೊಳ್ಳದೆ ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ಸೂಕ್ತವಾದ ಸಲಹೆಯನ್ನು ಪಡೆಯಿರಿ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ